ಕಾಂಗ್ರೆಸ್ ನಾಯಕರ ನಡುವೆ ಬಿಜೆಪಿ ಶಾಸಕನ ಫೋಟೋ ಇದ್ದು ಬಿಟ್ಟರೆ ಹಿಂಗೆ ಇದೇ ಆಗಿರುವಂತದ್ದು ಮೈಸೂರಿನಲ್ಲಿ ಯಾಕಂದರೆ ಎಸ್ ಟಿ ಸೋಮಶೇಖರ್ ಇದೇನು ಬಹಳ ಆಶ್ಚರ್ಯ ಅಂತ ಅನ್ಸಲ್ಲ ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ಒಂದು ಹೆಜ್ಜೆಯನ್ನ ಹೊರಗಡೆ ಇಟ್ಟಾಗಿದೆ ಹಿಂಗಾಗಿನೇ ಕಾಂಗ್ರೆಸ್ ಪ್ಲಕ್ಸ್ ನಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಫೋಟೋ ರಾರಾಜಿಸ್ತಾ ಇದೆ ಇದು ವರಸೆ ನಾಳೆ ಎಚ್ ಪಿ ರಾಜೀವ್ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ಇದೆ ಎಚ್ ಬಿ ರಾಜೀವ್ ಯಡಿಯೂರಪ್ಪನವರಿಗೆ ಆತ್ಮೀಯರಾಗಿದ್ದಂಥವರು ಇವರ ಫ್ಲೆಕ್ಸ್ ನಡುವೆ ಸೋಮಶೇಖರ್ ಅವರ ಫೋಟೋ ಕೂಡ ಇದೆ ಆ ಫ್ಲೆಕ್ಸ್ ನಲ್ಲಿ ರಾಜೀವ್ಗೆ ಆತ್ಮೀಯರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಯಡಿಯೂರಪ್ಪನಿಗೂ ಕೂಡ ಆತ್ಮೀಯರು ಇನ್ನು ಎಸ್ ಟಿ ಸೋಮಶೇಖರ್ ಅಂತರ ಕಂದ್ಕೊಂಡಿದ್ದಾರೆ ಬಹುಶಃ ರಾಜೀವ್ ಬರಲಿಕ್ಕೆ ಸೋಮಶೇಖರ್ ಅವರ ಪಾತ್ರನೂ ಕೂಡ ಇದೆಯಾ ನೋಡಿ ಸಿ ಎಂ ಡಿ ಸಿ ಎಂ ಈ ಸಾಲ ಸಾಲಕ್ಕೇನು ಫ್ಲೆಕ್ಸ್ ನಿಲ್ಲಿಸಿದ್ದಾರೆ ಚೆಲರಾಯಸ್ವಾಮಿ ಅವರ ಫೋಟೋ ಕೂಡ ಇದೆ ಅದರ ಪಕ್ಕದಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಫೋಟೋ ರಾರಾಜಿಸ್ತಾ ಇದೆ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನಾವು ಅದನ್ನು ತೋರಿಸ್ತಾ ಇದೀವಿ ಕಾಂಗ್ರೆಸ್ ಫ್ಲೆಕ್ಸ್ ನಲ್ಲಿ ಎಸ್ ಟಿ ಸೋಮಶೇಖರ್ ಫೋಟೋ ಇನ್ನೂ ಕೂಡ ಸೋಮಶೇಖರ್ ವಿರುದ್ಧ ಕ್ರಮ ಯಾವುದು ಅನ್ನುವಂಥದ್ದನ್ನು ಬಿಜೆಪಿ ಹೇಳಿಲ್ಲ ಎಲ್ಲೊಂದ್ ಕಡೆಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೆ ಬಿಟ್ರೆ ಇನ್ನೂ ಏನು ಆಗಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೂ ಕೂಡ ಬಿಜೆಪಿ ಹಿಂದೇಟಾಗ್ತಾಯಿದೆ ಆದರೆ ಈ ರೀತಿ ಫ್ಲೆಕ್ಸ್ಗಳು ರಾರಾಜಿಸ್ತಿರುವಂಥ ಸಂದರ್ಭದಲ್ಲಿ ಅದು ಕಾರ್ಯಕರ್ತರಿಗೆ ಯಾವ ರೀತಿಯ ಸಂದೇಶವನ್ನು ರವಾನಿಸುತ್ತೆ ಬನ್ನಿ ಇದೆಲ್ಲದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ದಿಲೀಪ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ದಿಲೀಪ್ ಬನ್ನಿ ನೋಡೋಣ ಮೈಸೂರು ಲೋಕಸಭಾ ಅಖಾಡ ದಿನೇ ದಿನೇ ರಂಗನ್ನ ಏರ್ತಾ ಇರುವಂಥದ್ದು ಅದರಲ್ಲೂ ಕೂಡ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ವಾಸ್ತವ್ಯ ಸಾಕಷ್ಟು ತಂತ್ರವನ್ನ ರೂಪಿಸ್ತಾ ಇರುವಂಥದ್ದು ಈಗಾಗಲೇ ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ಗೆ ಸೆಳೆಯುವಂತ ಪ್ರಯತ್ನ ನಡೆದಿರುವಂಥದ್ದು ಏನು ಬಿಜೆಪಿ ಮುಖಂಡರಾಗಿರುವಂತಹ ಎಚ್ ವಿ ರಾಜೀವ್ ಅವರು ನಾಳೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವ ಕಾರಣಕ್ಕೋಸ್ಕರ ಬೃಹತ್ ಆದಂತಹ ಕಾರ್ಯಕ್ರಮವನ್ನು ರೂಪಿಸಿರುವಂತದ್ದು ಇದರಲ್ಲಿ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿರುವಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಭಾವಚಿತ್ರ ಇರುವಂತಹ ಫ್ಲೆಕ್ಸ್ಗಳು ರಾರಾಜಿಸ್ತಿರುವಂಥದ್ದು ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಲ್ಲಿದ್ದಾರೆ ಬಿಜೆಪಿಯಲ್ಲಿ ಇದ್ರು ಕೂಡ ಅವರ ಫ್ಲೆಕ್ಸ್ಗಳು ಏನಿದೆ ಅವರು ಆ ಭಾವಚಿತ್ರ ಇರುವಂತಹ ಫ್ಲೆಕ್ಸ್ ಗಳನ್ನ ಸಾಕಷ್ಟು ಫ್ಲೆಕ್ಸ್ ಗಳನ್ನ ಹಾಕಿರುವಂಥದ್ದು ಯಾಕಂದ್ರೆ ಎಚ್ ವಿ ರಾಜೀವ್ ಅವರು ಮತ್ತೆ ಎಸ್ ಟಿ ಸೋಮಶೇಖರ್ ಅವರು ಸಾಕಷ್ಟು ಒಡನಾಟ ಹೊಂದಿದ್ರು ಎಸ್ ಟಿ ಸೋಮಶೇಖರ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಜೊತೆ ರಾಜೀವ್ ಅವರು ಗುರುತಿಕೊಂಡಿದ್ರು ಈ ಕಾರಣದಿಂದಾಗಿ ಎಸ್ ಟಿ ಸೋಮಶೇಖರ್ ಅವರೇ ರಾಜೀವ್ ಅವ್ರನ್ನ ಕಾಂಗ್ರೆಸ್ಗೆ ಕಳಿಸ್ತಾ ಇದ್ದಾರೆ ಚರ್ಚೆ ಕೂಡ ನಡೀತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಸಾಕಷ್ಟು ನಾಯಕರ ಭಾವಚಿತ್ರ ಇರುವಂಥ ಫ್ಲೆಕ್ಸ್ ಗಳನ್ನ ಹಾಕಿರುವಂತದ್ದು ಕಾಂಗ್ರೆಸ್ ನಾಯಕರ ಭಾವಚಿತ್ರ ಇರುವಂಥ ಫ್ಲೆಕ್ಸ್ ಹಾಕಿದ್ದಾರೆ ಈ ಒಂದು ಫ್ಲೆಕ್ಸ್ ನಲ್ಲಿ ಈಗ ಎಸ್ ಟಿ ಸೋಮಶೇಖರ್ ಅವರ ಭಾವಚಿತ್ರಗಳು ಸಾಕಷ್ಟು ಕುತೂಹಲ ಕೂಡ ರಾಜೀವ್ ಅವರು ಹೇಳ್ತಾ ಇದ್ದಾರೆ ನಾಳೆ ಕಾರ್ಯಕ್ರಮಕ್ಕೆ ಎಸ್ ಟಿ ಸೋಮಶೇಖರ್ ಅವರನ್ನು ಕೂಡ ಆಹ್ವಾನ ಮಾಡಿದ್ದೇನೆ ಅಂತ ಇದು ಒಂದು ರೀತಿಯಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ನಾಳೆ ಏನಾದರೂ ಎಸ್ ಟಿ ಸೋಮಶೇಖರ್ ಅವರು ಪಕ್ಷಕ್ಕೆ ಸೇರ್ತಾರಾ ಅಥವಾ ಅನ್ನುವಂಥ ಕುತೂಹಲ ಕೂಡ ಇರುವಂತದ್ದು ಯಾಕಂದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಅದೇ ರೀತಿಯಂತಹ ಲಕ್ಷಣಗಳು ಕೂಡ ಕಾಣ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ ಟಿವಿ ನೈನ್ ಮೈಸೂರು ಎಸ್ ಟಿ ಸೋಮಶೇಖರ್ ಫ್ಲೆಕ್ಸ್ ಆರಾಜಿಸ್ತಾ ಇದೆ ಅದರ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ವಿ ಜೊತೆಗೆ ನಮ್ಮ ಪ್ರತಿನಿಧಿ ಕೂಡ ಅಲ್ಲಿಂದ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಇನ್ನು ರಾಜೀವ್ ಸೇರ್ಪಡೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ ರಾಜೀವ್ ಒಂದು ರಕ್ತದಲ್ಲಿ ಯಡಿಯೂರಪ್ಪನವರಿಗೆ ಬಹಳ ಆತ್ಮೀಯವಾಗಿದ್ದಂಥವರು ಈಗ ಅವರು ಕಾಂಗ್ರೆಸ್ಸನ್ನು ಸೇರ್ತಾ ಇದ್ದಾರೆ ಬಿ ಎಸ್ ವೈ ಆಪ್ತ ರಾಜೀವ್ ಕಾಂಗ್ರೆಸ್ಸನ್ನು ಕೈ ಹಿಡಿತಾ ಇದ್ದಾರೆ ಸೊ ಕೆಲ ದಿನಗಳ ಹಿಂದಷ್ಟನ್ನೇ ಒಬ್ಬರನ್ನ ಪಕ್ಷಕ್ಕೆ ಸೆಳೆಯಲಾಗಿತ್ತು ಈಗ ರಾಜೀವ್ ಅವರ ಸರದಿ ರಾಜೀವ್ ಮತ್ತು ಸದಾನಂದ ದೇಶವ್ಯಾಪ್ತ ಸದಾನಂದ ಕೂಡ ನೋಡಿ ಇವರಿಬ್ಬರೂ ಕೂಡ ಸದಾನಂದ ಮತ್ತು ರಾಜೀವ್ ಇಬ್ಬರೂ ಕೂಡ ಯಡಿಯೂರಪ್ಪನವ್ರಿಗೆ ತುಂಬ ಆತ್ಮೀಯರು ವಿಜಯೇಂದ್ರ ತುಂಬ ಆತ್ಮೀಯರು ಸೊ ಇವರಿಬ್ಬರೂ ಕೂಡ ಈಗ ಕಾಂಗ್ರೆಸ್ಸಿನ ಕೈ ಹಿಡಿತಾ ಇದ್ದಾರೆ ಇದರ ಹಿಂದಿರುವಂಥವ್ರು ಯಾರು ಬಹುಶಃ ಸೋಮಶೇಖರೇ ಇದರ ಹಿಂದಿದ್ದಾರಾ ಅದಕ್ಕೋಸ್ಕರ ಅಷ್ಟು ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ ಆಗಿದೆಯಾ ಇದೆಲ್ಲ ಪ್ರಶ್ನೆ ಕೂಡ ಎದ್ದಿದೆ ಒಂದು ಕಡೆಗೆ ಸದಾನಂದ ಅವ್ರನ್ನ ಸೆಳೆದಾಯಿತು ಇನ್ನೊಂದು ಕಡೆಗೆ ರಾಜೀವ್ ಅವರನ್ನು ಕೂಡ ಸೆಳಿತಾ ಇದ್ದಾರೆ ರಾಜೀವ್ ಇದಕ್ಕೆ ಸಂಬಂಧಪಟ್ಟ ಏನು ಹೇಳ್ತಾರೆ ಬನ್ನಿ ನೋಡ ನೋಡ್ತಾ ಇದ್ವಿ ರಾಜೀವ್ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ ಈಗ ಅವರು ಕಾಂಗ್ರೆಸ್ನ ಕೈ ಹಿಡಲಿಕ್ಕೆ ಈಗಾಗಲೇ ಮನಸ್ಸು ಮಾಡಿದ್ದಾರೆ ಬಹುಶಃ ಈ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಈ ಪಕ್ಷಾಂತರಗಳು ಅತ್ಯಂತ ಸಹಜ ಆದರೆ ಅದೆಷ್ಟರ ಮಟ್ಟಿಗೆ ಓಟನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇದಿಲ್ಲ ವೆರಿ ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಪಟ್ಟ ರಾಜೀವ್ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ನಡೆದಂಥ ನುಡಿಯುವವರು ನುಡಿದಂತೆ ನಡೆಯುವವರು ಎರಡಕ್ಕೂ ಒಂದೇ ಹೆಸರು ಸಿಗುವಂಥದ್ದು ಅಪರೂಪದ ರಾಜಕಾರಣಿಯವರು ಹಲವು ಯೋಜನೆಗಳನ್ನು ಕೊಟ್ಟ ಮಾತಿನಂತೆ ತತ್ಕ್ಷಣ ನೆರವೇರಿಸಿದಂಥ ಮುಖ್ಯಮಂತ್ರಿಗಳು ನನ್ನ ತವರು ಜಿಲ್ಲೆಯವರು ಅಂತ ಹೆಮ್ಮೆ ಇತ್ತು ಅದಕ್ಕಾಗಿ ಅವರಿಗೆ ಬೆಂಬಲಿಸಕ್ಕಾಗಿ ಕೈ ಕೈಬಲಪಡಿಸೋಕ್ಕಾಗಿ ಇಲ್ಲಿ ಎಂ ಪಿಯಲ್ಲಿ ಕೂಡ ಚುನಾವಣೆಯಲ್ಲಿ ಲಕ್ಷ್ಮಣವ್ರನ್ನ ಗೆಲ್ಲಿಸಲಿಕ್ಕಾಗಿ ಈ ಸನ್ನಿವೇಶದಲ್ಲಿ ನಾವು ಕಾಂಗ್ರೆಸ್ಸನ್ನು ಸೇರ್ಪಡೆ ಹಾಕ್ತೀವಿ ಇಲ್ಲ ಮಾಡಿದರು ಸಾಕಷ್ಟು ಬಾರಿ ಚರ್ಚೆಗಳು ಎಲ್ಲ ಆಗಿದ್ವು ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಸಿನ ಅಲ್ಲಿ ಹಿಂದೆ ದುರೀಂಡ್ರಾಗಿ ನಂತರ ಬಿ ಜೆ ಪಿ ಬಂದು ಶಾಸಕರಾಗಿದ್ದರು ನಮ್ಮ ಅವರ ಒಡನಾಟ ಆತ್ಮೀಯತೆ ತುಂಬ ದೊಡ್ಡದಿದೆ ಅವ್ರು ನಾಳೆ ಬರಲಿ ಅನ್ನುವಂಥ ವಿಶ್ವಾಸಕ್ಕಾಗಿ ನಮ್ಮ ಮೈಸೂರು ಮುಖಾಂತರ ಕರೆ ಹೋಗಲಿ ಅಂತ ಅವ್ರ ಫೋಟೋಗಳನ್ನ ನಮ್ಮ ಮಿತ್ರಗಳು ಅವರ ಅಡ್ವರ್ಟೈಸ್ಮೆಂಟ್ಲಿ ಹಾಕ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಸಾಕಾರ ಆಗುತ್ತೆ ಅನ್ನೋವಂಥ ವಿಶ್ವಾಸ ನನಗೂ ಅನಿಸ್ತಾ ಇಲ್ಲ ನಾನು ಕರೆದಿದ್ದೀನಿ ಬನ್ನಿ ದಯಮಾಡಿ ಬನ್ನಿ ನೀವಿದ್ದಂಥ ಪಕ್ಷ ಇದು ಬನ್ನಿ ಇದು ದೊಡ್ಡ ಮಟ್ಟದಲ್ಲಿ ನಾವು ಆಯೋಜನೆ ಮಾಡ್ತಿದ್ದೀವಿ ಅಂತ ನನ್ನ ಆಹ್ವಾನ ಅಂತ ಕೊಟ್ಟಿದ್ದೀನಿ ಮಿಕ್